ಕುಕಿಂಗ್ ಎಕ್ಸ್ಪೆರಿಮೆಂಟ್ ಎಪಿಸೋಡ್ 3ಗೆ ಸ್ವಾಗತ. ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಪಾನಿಪುರಿ ಮಾಡ್ತಿದ್ದೇವೆ. ಇದು ಜಲಾನಿ ಅವರ ಪಾನಿಪುರಿ ಮ್ಯಾಜಿಕ್. ಇದನ್ನು ಟ್ರೈ ಮಾಡ್ತೇವೆ ಇವತ್ತು ಇದನ್ನು. ಸೊ ಇದರೊಳಗೆ ಏನೆಲ್ಲ ಇದೆ ಅಂತೇಳಿ ನೋಡುವ. ಇದು ಪೂರಿ ಇದೆ. ನೆಕ್ಸ್ಟು ಪುದೀನ ಪಾನಿ ಪೌಡರ್, ಕಟ್ಟ ಮಿಠಾ ಇಮ್ಲಿ ಪಾನಿ ಪೌಡರ್, ನೆಕ್ಸ್ಟು ಒಂದು ಖಜರ್ ಇಮ್ಲಿ ಚಟ್ನಿ. ಸೊ ಇದ ನಾನು ನಿಮಗೆ ಬಿಸಿ ತಂದ ನೀರನ್ನೇ ಹಾಕ್ತವೆ. ಈಗ ನಾವು ಇದನ್ನು ಹಾಕ, ನಿಮಗೆ ಬೇಕಿದ್ರೆ ಚಿಲ್ಡ್ ವಾಟರನ್ನೇ ಯೂಸ್ ಮಾಡಿ. ಈಗ ಇದನ್ನು ಹಾಕ್ತೇವೆ. ಈಗ ನಾವು ಇದನ್ನು ಹಾಕ್ತಾ ಇದ್ದೇವೆ. ಹಾಂ, ಹಾಕು ಇದನ್ನು ಇಲ್ಲಿಂದ ನನ್ನ. ಹಾಂ, ಆಯಿತು. ಎರಡು ಕೈ. ಹಾಂ, ಸಾಕು. ರೆಡಿ ಆಯ್ತು. ಈಗ ಇನ್ನು ನಾವು ಇಮ್ಲಿ ಪಾನಿ ಮಾಡುವ. ಇಮ್ಲಿ ಪಾನಿ ಮಾಡ್ತಾ ಇದ್ದಾರೆ. ಇಲ್ಲಿ ವಿಮಾನ ನನ್ನ ಎತ್ತ ಹಚ್ಚೋಗ್ಲಿಕ್ಕೆ ಹೇಳ್ತಿದ್ದಾನೆ, ಯಾಕಂದ್ರೆ ಅವನಿಗೆ ಮೆಲ್ಲ ಟೇಸ್ಟ್ ಮಾಡುವುದಲ್ಲ ಅದನ್ನು. ಸೊ ಇದೇ ರೆಡಿ. ಈಗ ರೆಡಿ ಆಯ್ತು. ವಿಮಾನಲ್ಲಿದ್ದಾನೆ ಕಳ್ಳ.
ಮಾಡಲಿಕ್ಕೆ ನಾವು ಹಾಟ್ ವಾಟರ್ ಹಾಟ್ ಬಾಯ್ಲಿಂಗ್ ವಾಟರ್ ಸಿಸ್ಟೇ ಅನ್ನು ತಗೊಳ್ಬೇಕು. ಈಗ ನಾವು ಅದು ಇದು ಅಂತ ಪಾಪ ಗಟ್ಟಿ ಇದು ಸ್ವಲ್ಪ ನೀರು ಜಾಸ್ತಿ ಆಯಿತು ತೊಂದರೆ. ಸೊ ನೆಕ್ಸ್ಟ್ ಮಾಡಲಿಕ್ಕಿರೋದು ಈ ಪೂರಿಯನ್ನು ಫ್ರೈ ಮಾಡಬೇಕು. ಹೇಳು ಈ ಪೂರಿಯನ್ನು ಫ್ರೈ ಮಾಡಬೇಕು. ಓಕೆ, ಈಗ ಈಗ ನಾವು ಕಿಚನಿಗೆ ಹೋಗುವ. ಕಿಚನಿಗೆ ಹೋಗ ಈಗ ನಾವು ಟೇಸ್ಟ್ ಮಾಡ. ಬಾಯಲ್ಲ ನೀರು ಬರ್ತಾ ಇದೆ. ಟೇಸ್ಟ್ ಮಾಡ. ಈಗ ವಿವಾನ್ ಟೇಸ್ಟ್ ಮಾಡ್ತಾನೆ. ಈಗ ನೀರುಳ್ಳಿ ಬೇಕಾ? ನೀರುಳ್ಳಿ ಬೇಕಾ ಅಂತ ಹೇಗುಂಟು? ಸೂಪರ್ ಉಂಟು. ಅಲ್ಲಿ ನೋಡಿ ಹೇಗುಂಟು? ಸೂಪರ್ ಉಂಟು. ಸೂಪರ್ ಉಂಟಾ?
ನಾನು ಮಿಸ್ಟೇಕ್ ಮಾಡಿದೆ. ನಾನು ಪಾನಿಯನ್ನು ಖಾರ ಪಾನಿಯನ್ನು ಜಾಸ್ತಿ ಹಾಕಿದಾಗ ನನಗೆ ತುಂಬ ಖಾರ ಆಯಿತು. ಅದು ಸ್ವಲ್ಪ ಕಡಿಮೆ ಹಾಕಬೇಕು. ಮತ್ತು ಟೇಸ್ಟ್ ಮಾತ್ರ ಸೂಪರ್ ಇತ್ತು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಯಾರಿಗೆಲ್ಲ ಈ ಪಾನಿಪುರಿ ಲವರ್ಸ್ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಕೂಡ. ಮತ್ತು ಇನ್ನೊಂದು ರೆಸಿಪಿ ವೀಡಿಯೋ ಅಲ್ಲಿವರೆಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಈಗ ಇಮ್ಲಿ ಚಟ್ನಿ ಮಾಡಲಿಕ್ಕೆ ಹಾಟ್ ವಾಟರ್ 50 ml 500 ml.